ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಿಮಗೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಗೊತ್ತಿರುತ್ತೆ ಆ ಒಂದು ಕ್ರಿಪ್ಟೋಕೆನ್ಸಿಯಲ್ಲಿ ಹಲವಾರು ಒಂದು ಫ್ರೀ ಆಗಿ ಸಿಗುವಂಥ ಒಂದು ಡ್ರಾಪ್ಸ್ ಇದೆ ಆ ಒಂದು ಡ್ರಾಪ್ಸ್ ಅನ್ನೋದು ಮ್ಯಾಕ್ಸಿಮಮ್ ಜನ ಏನು ಮಾಡ್ತಾರೆ ನೆಗ್ಲೆಟ್ ಮಾಡಿ ಬಿಟ್ಬಿಡ್ತಾರೆ ಸೊ ಆದರೆ ಆ ಒಂದು ಟೋಕನ್ಸ್ ನೀವು ಇವಾಗ ಒಂದು ಸ್ಮಾಲ್ ಅಮೌಂಟ್ ಆದರೆ ಸ್ಮಾಲ್ ಅಮೌಂಟು ಇವಾಗ ಜಸ್ಟ್ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಸೊ ನಿಮಗೆ ಫ್ಯೂಚರಲ್ಲಿ ಒಂದು ಒಳ್ಳೆ ವ್ಯಾಲ್ಯೂ ಬರಲಿಕ್ಕೆ ಚಾನ್ಸ್ ಇದೆ ಸೊ ಯಾಕೆಂತ ಹೇಳಿದ್ರೆ ಟೂ ತ್ರೀ ಇಯರ್ಸ್ ಮುಂಚೆ ಇರುವಂತಹ ಒಂದು ಕ್ರಿಪ್ಟೋ ಕರೆನ್ಸಿ ವ್ಯಾಲ್ಯೂ ನೆಕ್ಸ್ಟ್ ಇವಾಗ ಇರುವಂತಹ ಒಂದು ಕ್ರಿಪ್ಟೋ ಕರೆನ್ಸಿ ವ್ಯಾಲ್ಯೂಗೆ ಕಂಪ್ಯಾರಿಸನ್ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸೊ ಅದೇ ರೀತಿಯಾಗಿ ನೀವು ಹಲವಾರು ಸೊ ಅದೇ ರೀತಿಯಾಗಿ ನಾನು ಪ್ರಿಯಸ್ಗೆ ಹಲವಾರು ಒಂದು ವಿಡಿಯೋ ಮಾಡಿದೆ ನಿಮಗೆ ಫ್ರೀಯಾಗಿ ಕಪ್ಟೋ ಅರ್ನ್ ಮಾಡೋ ಒಂದು ವೀಡಿಯೋ ಸೊ ಇಂಪಾರ್ಟೆಂಟ್ ಆಗಿರೋದು ಎಚ್ ಡಿ ಟೋಕನ್ ಅಂತೇಳಿ ಇನ್ನೊಂದು ಪ್ರಿಸರ್ಚ್ ಟೋಕನ್ ಅಂತೇಳಿ ಇನ್ನೊಂದು ಕಿನ್ ಟೋಕನ್ ಅಂತ ಹೇಳಿ ಸೊ ಇದು ನಿಮಗೆ ಇದು ಮೂರು ಕೂಡ ಫ್ರೀಯಾಗಿ ಕ್ಲೈಮ್ ಮಾಡ್ಕೋಬಹುದು ಅನ್ಲಿಮಿಟೆಡ್ ಆಗಿ ಕ್ಲೈಮ್ ಮಾಡ್ಕೋಬಹುದು ಈ ಒಂದು ಟೋಕನ್ ಅೂಚರ್ನ ನಿಮಗೆ ಮಿನಿಮಮ್ ಒಂದು ಇಟ್ಟು ಅದು ಫಿಫ್ಟಿ ಟು ಒನ್ ಲ್ಯಾಕ್ ತನಕ ಪ್ರಾಫಿಟ್ ಕೊಡುತ್ತೆ ಫ್ಯೂಚರ್ ಫ್ಯೂಚರಲ್ಲಿ ಓಕೆ ಸೊ ಅದಕ್ಕೋಸ್ಕರ ಅದನ್ನ ಮೈನ್ ಮಾಡೋಕೆ ಮರಿಬೇಡಿ ಸೊ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ವೀಡಿಯೋನ ನೋಡ್ಕೊಳ್ಳಿ ಸೊ ಅದೇ ರೀತಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಫ್ರೀಯಾಗಿ ಟೆಲಿಗ್ರಾಮ್ ಮುಖಾಂತರ ಕೆಲವೊಂದೆಲ್ಲ ಎರಡು ಸಿಗುತ್ತೆ ಸೊ ಆ ಒಂದು ಏರ್ ಡ್ರಾಪ್ಸ್ ನಾನು ನನ್ನೊಂದು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ಅದಕ್ಕೋಸ್ಕರ ನನ್ನೊಂದು ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಜಾಯ್ನ್ ಆಗಿ ಸೊ ಇವತ್ತಿನ ವೀಡಿಯೋದಲ್ಲಿ ಒಂದು ಏರ್ ಡ್ರಾಪ್ ನೀವು ಯಾವ ರೀತಿ ಜಾಯ್ನ್ ಆಗಬಹುದು ಅಂತ ಹೇಳಿ ನಿಮಗೆ ಜಸ್ಟ್ ಒಂದು ಡೆಮೋ ನಿಮಗೆ ಹಲವಾರು ಒಂದು ಏರ್ ಡ್ರಾಪ್ ಸಿಗುತ್ತೆ ಸೊ ಎಲ್ಲ ಒಂದು ಏರ್ ಡ್ರಾಪ್ನ ವಿಡಿಯೋ ಮಾಡೋಕ್ಕಾಗುವುದಿಲ್ಲ ಸೊ ಅದಕ್ಕೋಸ್ಕರ ನನ್ನೊಂದು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಸೊ ನಿಮಗೆ ಹಲವಾರು ಡ್ರಾಪ್ಸ್ ಡ್ರಾಪ್ಸ್ನ ಲಿಂಕ್ಸ್ ನಾನು ಶೇರ್ ಮಾಡ್ತಾ ಇರ್ತೀನಿ ಓಕೆ ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಜಾಯ್ನ್ ಆಗಲಿಕ್ಕೆ ಸೊ ನಾನೊಂದು ವಾಟ್ಸ್ಆಪ್ ನಂಬರ್ ಕೊಟ್ಟೇನೆ ಸೊ ಅದಕ್ಕೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಸೊ ನನ್ನ ಡಿಸ್ಕ್ರಿಪ್ಷನ್ ನಾನು ನನಗೆ ಸಿಕ್ಕಿರುವಂತಹ ಹಲವಾರು ಒಂದು ಏರ್ ಡ್ರಾಪ್ ನ ಲಿಂಕ್ ಕೊಟ್ಟಿದ್ದೀನಿ ಸೊ ಎಲ್ಲ ಏರ್ ಡ್ರಾಪ್ ನ ಅಟೆಂಡ್ ಆಗಿ ಸೊ ಮೋರ್ ದನ್ ತರ್ಟಿ ಪ್ಲಸ್ ಏರ್ ಡ್ರಾಪ್ಸ್ ಇದೆ ಸೊ ಎಲ್ಲ ಒಂದು ಏರ್ ಡ್ರಾಪ್ಸ್ ಗೆ ಜಾಯ್ನ್ ಆಗಿ ಓಕೆ ಸೊ ಒಂದು ಏರ್ ನೀವು ಜಸ್ಟ್ ಒಂದು ಯಾವುದಾದ್ರು ಒಂದು ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಈ ರೀತಿಯಾಗಿ ಒಂದು ಟೆಲಿಗ್ರಾಮ್ ಪೇಜ್ ಬರುತ್ತೆ ಸೊ ಒಂದು ಡೆಮೋ ತೋರಿಸಿಗೋಸ್ಕರ ನಾನು ಈ ಒಂದು ಟೋಕನ್ ಸೆಲೆಕ್ಟ್ ಮಾಡಿದ್ದು ಸೊ ಇದೇ ರೀತಿ ಹಲವಾರು ಒಂದು ಏರ್ ಡ್ರಾಪ್ ನ ಲಿಂಕ್ ಕೊಟ್ಟಿದ್ದೀನಿ ಸೊ ಅದರಲ್ಲಿ ಮೈನ್ ಒಂದು ಜೆರಿ ಟೋಕನ್ ಸೊ ಅದರ ಸಪ್ರೇಟ್ ಆಗಿ ಒಂದು ವೀಡಿಯೋ ಕೂಡ ಮಾಡಿ ಅದು ನಿಮಗೆ ಇನ್ಸ್ಟೆಂಟ್ ಆಗಿ ಟೆನ್ ಲ್ಯಾಕ್ ಟೋಕನ್ ಒಂದು ವ್ಯಾಲೆಟಿಗೆ ಬಂದ್ಬಿಡುತ್ತೆ ಫ್ಯೂಚರ್ ವ್ಯಾಲ್ಯೂ ಇರೋಕ್ಕೆ ಚಾನ್ಸ್ ಇದೆ ಸೊ ಅದೇ ರೀತಿ ಇನ್ನೊಂದು ಈಕ್ವೆಲ್ ಅಂತ ಹೇಳಿ ಒಂದು ಟೋಕನ್ ಇದೆ ಒಂದು ಟೋಕನ್ ಸೊ ಅದನ್ನೆಲ್ಲ ಮೈನ್ ಆಗಿ ಕ್ಲೈಮ್ ಮಾಡ್ಕೊಳ್ಳಿ ಅದರ ಲಿಂಕ್ ನಾನು ಫಸ್ಟಿಗೆ ಕೊಟ್ಟಿರ್ತೀನಿ ಓಕೆ ಸೊ ಎಲ್ಲ ಒಂದು ಎರಡು ಡ್ರಾಪಿಗೆ ಜಾಯ್ನ್ ಆಗಿ ಸೊ ಎಲ್ಲ ಕೂಡ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟೋಕನ್ಸ್ ಸೊ ಅದರಲ್ಲಿ ಎಷ್ಟು ಟೋಕನ್ಸ್ ನಿಮಗೆ ಬರುತ್ತೆ ಎಷ್ಟು ಟೋಕನ್ಸ್ ಬರಲ್ಲ ಅಂದರೆ ಇವಾಗಲೇ ಹೇಳೋಕ್ಕಾಗೋದಿಲ್ಲ ಸೊ ಯಾವುದೆಲ್ಲ ಟೋಕನ್ಸ್ ಬರುತ್ತೆ ಆ ಒಂದು ಟೋಕನ್ಸನ್ನೆಲ್ಲ ನೀವು ವಿದ್ರಾಲ್ ಮಾಡ್ಕೊಳ್ಳಿ ಸೊ ಇನ್ನೊಂದು ಬಂದುಬಿಟ್ಟು ಈ ಒಂದು ಟೋಕನ್ ಈ ಒಂದು ಎರಡು ಡ್ರಾಪಿಗೆ ಅಟೆಂಡ್ ಮಾಡೋದು ಅಂದರೆ ಟೆಲಿಗ್ರಾಮಿರುವಂತಹ ಒಂದು ಎರಡು ಡ್ರಾಪಿಗೆ ಅಟೆಂಡ್ ಮಾಡುವಾಗ ನಿಮಗೆ ವಿದ್ರಾಲ್ ಟೈಮಲ್ಲಿ ಗ್ಯಾಸ್ ಫೀ ಅಂತ ಕೇಳಿದರೆ ಆ ಒಂದು ಟೋಕನ್ ಸ್ಕಿಪ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಗ್ಯಾಸ್ ಫೀ ಕೊಟ್ಟು ನೀವು ಈ ಒಂದು ಟೋಕನ್ ಕ್ಲೈಮ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಅದು ಜಸ್ಟ್ ಫೇಕ್ ಆಗಿರುತ್ತೆ ನಿಮ್ಮ ಹತ್ರ ಒಂದು ಗ್ಯಾಸ್ ಫೀ ಅಂತೇಳಿ ಅಮೌಂಟ್ ತೊಗೊಂಡು ಸುಮ್ಮನೆ ಅದು ಫೇಕ್ ಆಗೋಗುತ್ತೆ ನಿಮಗೆ ವ್ಯಾಲೆಟ್ಗೆ ಒಂದು ಟೋಕನ್ಸ್ ಬರುವುದಿಲ್ಲ ಸೊ ಓಕೆ ಈಗ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಒಂದು ವ್ಯಾಲೆಟ್ಗೆ ನಂತರ ನೆಕ್ಸ್ಟ್ ನಿಮಗೆ ಸ್ಟಾರ್ಟ್ ಅಂತ ಅಂತಿರುತ್ತೆ ಕಡೆ ಒಂದು ಸ್ಟಾರ್ಟ್ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ ಓಕೆ ಒಂದು ಈ ಒಂದು ಎರಡು ರೋಪ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ ನೆಕ್ಸ್ಟ್ ನೋಡ್ಬೋದು ಕರಡ ಲಾಸ್ಟಲ್ಲಿ ಜಾಯಿನ್ ಏಡ್ರೋಪ್ ಅಂತ ಇದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮಗೆ ಒಂದು ಕ್ಯಾಪ್ಚ ಬರುತ್ತೆ ಫಿಲ್ ಫಿಲ್ಅಪ್ ಮಾಡಿಕೊಡಿ ಸೊ ಆ ಒಂದು ಕ್ಯಾಪ್ಚರ್ ನೀವು ಕರೆಕ್ಟಾಗಿ ಎಂಟ್ರ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ ಸೊ ಇನ್ ಕೇಸ್ ನಿಮಗೆ ಆ ಒಂದು ಕ್ಯಾಪ್ಚರ್ ನೀವು ರಾಂಗ್ ಆದರೆ ಮತ್ತೆ ನಿಮಗೆ ಎರಡು ಮೂರು ಕ್ಯಾಪ್ಚ ಬರುತ್ತೆ ನೀವು ಫಿಲ್ ಫಿಲ್ಅಪ್ ಮಾಡ್ಕೊಡ್ಬೇಕು ಸೊ ನೆಕ್ಸ್ಟ್ ಈ ರೀತಿ ಬಂದ್ರೆ ಸೊ ಇಲ್ಲಿ ನೋಡಬಹುದು ನಿಮಗೆ ಟೆಲಿಗ್ರಾಮ್ ನೆಕ್ಸ್ಟ್ ಅದೇ ರೀತಿ ಗ್ರೂಪ್ ಅದೇ ರೀತಿ ಟ್ವಿಟರ್ ಈ ರೀತಿಯೆಲ್ಲ ಕಾಣುತ್ತೆ ಸೊ ಅವ್ರ ಒಂದು ಟೆಲಿಗ್ರಾಮ್ ಚಾನಲ್ ಅದೇ ರೀತಿ ಅವರೊಂದು ಒಂದು ನಲ್ಲಿ ಜಸ್ಟ್ ನೀವು ಫಾಲೋ ಮಾಡ್ಕೊಳ್ಳಿ ಫಾಲೋ ಮಾಡ್ಲಿಕ್ಕೆ ಜಾಸ್ತಿ ಕಷ್ಟ ಏನಿಲ್ಲ ಇಲ್ಲಿ ನೋಡಬಹುದು ಚಾನಲ್ ಅಂತ ಕಾಣ್ತಿಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಸೊ ಇಂದ್ರೆ ಇಲ್ಲಿ ಟ್ವಿಟರ್ ಆದ್ರೆ ಇಲ್ಲಿ ಟ್ವಿಟರ್ ಅಂತ ಕಾಣ್ತಿಲ್ಲ ಅಂದ್ರೆ ಟ್ವಿಟರ್ಗೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಓಕೆ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಅಂದ್ರೆ ಟ್ವಿಟರ್ ಅಂತ ಬ್ಲೂ ಕಲರ್ ನಿಮಗೆ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಟ್ವಿಟರ್ಗೆ ಹೋಗುತ್ತೆ ಜಸ್ಟ್ ಅದನ್ನ ಫಾಲೋ ಮಾಡ್ಕೊಳ್ಳಿ ಸೊ ಕೆಲವೊಂದಕ್ಕೆ ರೀಟ್ವೀಟ್ ಹೇಳ್ತಾರೆ ಸೊ ಇಲ್ಲಿಂದ ನೀವು ಅದನ್ನ ರೀಟ್ವೀಟ್ ಮಾಡಿಬಿಡಿ ಓಕೆ ಇಲ್ದಿದ್ರೆ ನಿಮಗೆ ರಿಟ್ವೀಟ್ ನೋಡಿರ್ಬೋದು ಇಲ್ಲಿ ಫಸ್ಟ್ಗೆ ಒಂದು ಪೋಸ್ಟ್ ಇದೆಯಲ್ಲ ಇದನ್ನೇ ಅವರು ರೀಟ್ವೀಟ್ ಮಾಡೋಕ್ಕೆ ಕೇಳಿರ್ತಾರೆ ಸೊ ಇಲ್ದಿದ್ರೆ ನೋಡಬಹುದು ಅದ್ರ ಕೆಳಗಡೆ ಅಂತ ಅಂತೇಳಿ ಬ್ಲೂ ಕಲರ್ ಬರ್ತಿದ್ದಾರೆ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಒಂದು ರೀಟ್ ಟ್ವೀಟ್ ಪೇಜ್ ಅಂದರೆ ರಿಟ್ವೀಟ್ ಮಾಡಬೇಕಾದಂಥ ಒಂದು ಪೋಸ್ಟ್ಗೆ ಡೈರೆಕ್ಟಾಗಿ ಹೋಗುತ್ತೆ ಸೊ ಅದನ್ನು ಬಂದುಬಿಟ್ಟು ಫಸ್ಟ್ ನೀವು ಬಂದುಬಿಟ್ಟು ಇಲ್ಲಿ ಲೈಕ್ ಮಾಡಿ ಈ ಒಂದು ಲೈಕ್ ಮಾಡಿದ ನಂತರ ಇದ್ರ ಪಕ್ಕದಲ್ಲಿ ಒಂದು ರಿಟ್ವೀಟ್ನೋ ಒಂದು ಆಪ್ಷನ್ ಕಾಣ್ತಿಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋನಲ್ಲಿ ರಿಟ್ವೀಟ್ ಅಂತ ಬರುತ್ತೆ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೊ ನೆಕ್ಸ್ಟ್ ನಿಮ್ಮೊಂದು ಟೆಲೆಗ್ರಾಮ್ ಆಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಾಕಿರೋದೆಲ್ಲ ಒಂದು ಫಾಲೋ ಮಾಡ್ಕೊಳ್ಳಿ ಓಕೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಸೊ ಎಲ್ಲದನ್ನೂ ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಈ ಗ್ರೂಪ್ ಆ್ಯಂಡ್ ಚಾನಲ್ನಲ್ಲಿ ನೀವು ಫಾಲೋ ಮಾಡಿದ ನಂತರ ಕಡೆ ನೋಡ್ಬೋದು ಸಬ್ಮಿಟ್ ಡೀಟೇಲ್ಸ್ ಅಂತ ಇಲ್ಲ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ಚಾನಲ್ ಗ್ರೂಪ್ ಅಂತ ಯಾಕಂತ ಯಾಕಂದ್ರೆ ಅದು ಮೇಲೆ ತೋರಿಸ್ತೀಯಲ್ಲ ಅದೇ ಅದೇ ನಿಮಗೆ ತೋರಿಸ್ತಾ ಇರುತ್ತೆ ಸೊ ನಿಮಗೆ ಬೇಕಿದ್ರೆ ಇಲ್ಲಿಂದ ನೀವು ಅದನ್ನ ಫಾಲೋ ಮಾಡ್ಕೋಬೋದು ಅಥವಾ ನೀವು ಅಲ್ಲಿಂದ ನೀವು ಡೈರೆಕ್ಟಾಗಿ ಎಲ್ಲ ಕೂಡ ಫಾಲೋ ಮಾಡ್ಕೋಬೋದು ಓಕೆ ಸೊ ಓಕೆ ನೆಕ್ಸ್ಟ್ ಬಂತು ಇಲ್ಲಿ ಕೇಳಿದಾರೆ ಅವರು ಸಬ್ಮಿಟ್ ಯುವರ್ ಟೆಲಿಗ್ರಾಮ್ ಯೂಸರ್ ಐಡಿ ಅಂತ ಕೇಳಿದಾರೆ ಓಕೆ ಇಲ್ಲಿ ಟೆಲಿಗ್ರಾಮ್ ಯೂಸರ್ ಐಡಿ ಕೇಳಿದಾರೆ ನಿಮ್ಮ ಒಂದು ಟೆಲಿಗ್ರಾಮ್ನ ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅದರಲ್ಲಿ ನಿಮ್ಮೊಂದು ಪ್ರೊಫೈಲಿಗೆ ಹೋದರೆ ಸೊ ಪ್ರೊಫೈಲಲ್ಲಿ ನಿಮಗೆ ಈ ಒಂದು ಟೆಲಿಗ್ರಾಮ್ನ ಯೂಸರ್ ಐಡಿ ಇರುತ್ತೆ ಅದನ್ನು ಜಸ್ಟ್ ಪ್ರೆಸ್ ಮಾಡಿದರೆ ಕಾಪಿ ಆಗುತ್ತೆ ಜಸ್ಟ್ ಅದನ್ನು ಕಾಪಿ ಮಾಡ್ಕೊಳ್ಳಿ ಓಕೆ ಆ ಒಂದು ಕಾಪಿ ಮಾಡಿರೋ ಒಂದು ಯೂಸರ್ ಐಡಿನ ಬಂದುಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿ ಸೆಂಡ್ ಮಾಡಿ ಸೊ ಸೆಂಡ್ ಮಾಡಿದ ನಂತರ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಟ್ವಿಟರ್ನ ಪೇಜ್ನ ಫಾಲೋ ಮಾಡಿ ಕೇಳ್ತಾರೆ ಸೊ ನೀವು ಆವಾಗಲೇ ಫಾಲೋ ಮಾಡಿದ್ದೀರಿ ಸೊ ಓಕೆ ಸಬ್ಮಿಟ್ ಯುವರ್ ಟ್ವಿಟರ್ ಪ್ರೊಫೈಲ್ ಲಿಂಕ್ ಅಂತ ಕೇಳಿದ್ದಾರೆ ಈಗ ಟ್ವಿಟರ್ನ ಪ್ರೊಫೈಲ್ ಲಿಂಕ್ ಸೆಂಡ್ ಮಾಡಬೇಕು ಪ್ರೊಫೈಲ್ ಲಿಂಕ್ ಬಂದುಬಿಟ್ಟು ನಿಮ್ಮೊಂದು ಟ್ವಿಟರ್ನ ಫಸ್ಟ್ ನೀವು ಓಪನ್ ಮಾಡ್ಕೊಳ್ಳಿ ಓಕೆ ಸೊ ಟ್ವಿಟರ್ನ ಓಪನ್ ಮಾಡಿದ ನಂತರ ಅದರಲ್ಲಿ ನಿಮಗೆ ಪ್ರೊಫೈಲಿಗೆ ಹೋದರೆ ಸೊ ಅದರಲ್ಲಿ ಪ್ರೊಫೈಲ್ನ ಸಪ್ರೇಟಾಗಿ ಲಿಂಕ್ನ ನೀವು ಶೇರ್ ಮಾಡ್ಕೋದು ಅದರಲ್ಲಿ ಯೂಸರ್ ನೇಮ್ನ ಶೇರ್ ಮಾಡೋಕ್ಕೆ ಕೇಳಿಲ್ಲ ಅವರು ಪ್ರೊಫೈಲ್ ಅಂತ ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟಾಪ್ ರೈಟ್ ಸೈಡ್ ತ್ರೀ ಡಾಟ್ ಇದೆಯಲ್ಲ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಆಟೋಮೆಟಿಕ್ ಆಗಿ ಕೆಲವೊಂದು ಫೋನ್ ಅಲ್ಲಿ ಟಿ ಕ್ಲಿಕ್ ಬೋರ್ಡ್ ಅಥವಾ ಕಾಪಿ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅಥವಾ ಒಂದು ಸೊ ಆ ರೀತಿಯಾಗಿ ಕಾಪಿಟಿ ಕ್ಲಿಕ್ ಬೋರ್ಡ್ ಇಲ್ದಿದ್ರೆ ಸೊ ಯಾವ್ಸಪ್ ಶೇರ್ ಮಾಡಿ ಯಾರಾದ್ರೂ ಕಾಂಟ್ಯಾಕ್ ಶೇರ್ ಮಾಡಿ ಅಲ್ಲಿಂದ ನೀವು ಆ ಒಂದು ಲಿಂಕ್ ನ ಜಸ್ಟ್ ಕಾಪಿ ಮಾಡ್ಕೊಳ್ಳಿ ಲಿಂಕ್ ನೀವು ಕಾಪಿ ಮಾಡಿ ನಂತರ ಒಂದು ಒಂದು ಟೆಲಿಗ್ರಾಮ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಲ್ಲಿ ಪೇಸ್ಟ್ ಮಾಡಿ ಸೊ ಪೇಸ್ಟ್ ಮಾಡಿ ಸೆಂಡ್ ಮಾಡಿದ ನಂತರ ನೆಕ್ಸ್ಟ್ ಬಂದ್ಬಿಟ್ಟು ಅವರು ಟ್ವಿಟ್ ದ ಲಿಂಕ್ ಅಂಡ್ ಟ್ಯಾಕ್ ಫ್ರೆಂಡ್ಸ್ ಅಂತ ಹೇಳಿ ಅವಾಗ ರಿಟ್ವೀಟ್ ಸೊ ನೆಕ್ಸ್ಟ್ ಈಗ ರಿಟ್ವೀಟ್ ನ ಲಿಂಕ್ ನ ಶೇರ್ ಮಾಡಕ್ ಹೇಳಿದ್ದಾರೆ ಸೊ ಅದಕ್ಕೆ ಬಂದ್ಬಿಟ್ಟು ಮತ್ತು ನಿಮ್ಮ ಒಂದು ಟೆಲಿ ಸಾರಿ ಟ್ವಿಟರ್ ಅಕೌಂಟ್ ನೀವು ಜಸ್ಟ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಅದರಲ್ಲಿ ನೀವು ಪ್ರೊಫೈಲ್ನ ಓಪನ್ ಮಾಡಿದ ನಂತರ ನೀವು ನೋಡ್ಬೋದು ಅಲ್ಲಿ ಆ ಒಂದು ರೀಟ್ವೀಟ್ ಮಾಡಿರುವಂತಹ ಒಂದು ಲಿಂಕ್ ಇರುತ್ತೆ ಜಸ್ಟ್ ಅದನ್ನು ಶೇರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಲ್ಲಿ ಕಾಪಿ ಲಿಂಕ್ ಅಂತಿದೆ ಒಂದು ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೆಲಿಗ್ರಾಮ್ ಓಪನ್ ಮಾಡಿಕೊಂಡು ಆ ಒಂದು ಅನ್ನು ಬಂದ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ ಸೆಂಡ್ ಮಾಡಿ ಸೊ ಸೆಂಡ್ ಮಾಡ ನಂತರ ನೆಕ್ಸ್ಟ್ ಅವ್ರಿಗೆ ಹೇಳಿದ್ದಾರೆ ಓಕೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ನ ಪ್ರೊಫೈಲ್ ಲಿಂಕ್ ಕೇಳಿದ್ದಾರೆ ಸೊ ಅದಕ್ಕೆ ಬಂದುಬಿಟ್ಟು ನಿಮ್ಮೊಂದು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ ಮಾಡ ನಂತರ ಸೊ ನೋಡ್ಬೋದು ಮೇಲ್ಗಡೆ ರೈಟ್ ಸೈಡ್ ಅಲ್ಲಿ ತ್ರೀ ಲೈನ್ಸ್ ಇದೆಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸೆಟ್ಟಿಂಗ್ಸ್ ಅಂತಿಲ್ಲ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಬಂದು ಇಲ್ಲಿ ಫಾಲೋ ಆ್ಯಂಡ್ ಇನ್ವೈಟ್ ಫ್ರೆಂಡ್ಸ್ ಅಂತಾರೆ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಇನ್ವೈಟ್ ಫ್ರೆಂಡ್ಸ್ ಬೈ ಅಂತಿದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದು ಕೂಡ ಕೆಲವೊಬ್ಬರಿಗೆ ಕಾಪಿ ಕ್ಲಿಕ್ ಬೋರ್ಡ್ ಅಂತಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಎಲ್ಲಿದ್ರೆ ನಿಮ್ಮೊಂದು ವಾಟ್ಸಪ್ಗೆ ಶೇರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಲ್ಲಿಂದ ಆ ಒಂದು ಲಿಂಕ್ನ ಕಾಪಿ ಮಾಡಿಕೊಳ್ಳಿ ಸೊ ಅಲ್ಲಿಂದ ಲಿಂಕ್ನ ಕಾಪಿ ಮಾಡುವಾಗ ಅದರಲ್ಲಿ ಎಚ್ ಟಿ ಡಿ ಪಿ ಅಂತ ಇರುತ್ತೆ ಆ ಒಂದು ಲಿಂಕ್ನ ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ ಆಮೇಲೆ ಈಗ ಕಾಪಿ ಮಾಡಿದ ನಂತರ ಆ ಒಂದು ಲಿಂಕ್ನ ಕೂಡ ಶೇ ಅವರಿಗೆ ಒಂದು ಸೆಂಡ್ ಮಾಡಿಕೊಡಿ ಆ ಒಂದು ಬಾಟಲ್ಲಿ ಸೊ ಹಾಗೆ ಸೆಂಡ್ ಮಾಡಿದ ನಂತರ ನೆಕ್ಸ್ಟ್ ಹೇಳಿದ್ದಾರೆ ಫೇಸ್ಬುಕ್ ಅಂತ ಹೇಳಿದ ಓಕೆ ಫೇಸ್ಬುಕ್ನ ಪ್ರೊಫೈಲ್ ಲಿಂಕ್ ಹೇಳಿದ್ದಾರೆ ಸೊ ಫೇಸ್ಬುಕ್ನ ಓಪನ್ ಮಾಡ್ಕೊಳ್ಳಿ ಫೇಸ್ಬುಕ್ನ ಪ್ರೊಫೈಲ್ ಲಿಂಕ್ ಶೇರ್ ಮಾಡಲಿಕ್ಕೆ ಫಸ್ಟ್ ನಿಮ್ಮೊಂದು ಫೇಸ್ಬುಕ್ನ ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅದರಲ್ಲಿ ಪ್ರೊಫೈಲ್ನ ಓಪನ್ ಮಾಡ್ಕೊಳ್ಳಿ ಸೊ ನೀವು ಓಪನ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ತ್ರೀ ಡಾಟ್ ಇದೆಯಲ್ಲ ಈ ಒಂದು ತ್ರೀ ಡಾಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ನಂತರ ಮಾಡ ನಂತರ ನಿಮ್ಮೊಂದು ಪ್ರೊಫೈಲ್ ಓಪನ್ ಆಗುತ್ತೆ ನೆಕ್ಸ್ಟ್ ಇಬ್ಬರೊಂದು ನೋಡ್ಬೋದು ಕೆಳ ಲಾಸ್ಟಲ್ಲಿ ಕಾಪಿ ಲಿಂಕ್ ಅಂತಿದೆ ಆ ಒಂದು ಲಿಂಕ್ನ ಕಾಪಿ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮೊಂದು ಟೆಲಿಗ್ರಾಮ್ ಅಕೌಂಟ್ನ ಓಪನ್ ಮಾಡಿಕೊಂಡು ಆ ಒಂದು ಲಿಂಕ್ ಲಿಂಕನ್ನು ಬಂದ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ ಸೆಂಡ್ ಮಾಡಿ ಸೊ ಸೆಂಡ್ ಮಾಡಿದ ನಂತರ ನೆಕ್ಸ್ಟ್ ಅವ್ರು ಕೇಳಿದ್ದಾರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಕೇಳಿದ್ದಾರೆ ಸೊ ಓಕೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿದ್ದೀನಿ ಆ ನಿಮ್ಮೊಂದು ಪ್ರೊಫೈಲ್ ಲಿಂಕ್ ಕೇಳಿದ್ದಾರೆ ಓಕೆ ನಿಮ್ಮೊಂದು ಈ ಒಂದು ಯೂಟ್ಯೂಬ್ ಚಾನಲ್ನ ಸೊ ಓಕೆ ನಾನೊಂದು ಯೂಟ್ಯೂಬ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಸೊ ನಿಮ್ಮೊಂದು ಪ್ರೊಫೈಲ್ಗೆ ಹೋಗಿ ಪ್ರೊಫೈಲ್ ಹೋಗಿ ನಂತರ ನೆಕ್ಸ್ಟ್ ಅವ್ರು ಬೇರೆ ನೋಡ್ಬೋದು ಯುವರ್ ಚಾನಲ್ ಅಂತಿರುತ್ತೆ ಆ ಒಂದು ಯುವರ್ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಟಾಪ್ ರೈಟ್ ಸೈಡಲ್ಲಿ ಒಂದು ತ್ರೀ ಡಾಟ್ ಇರುತ್ತೆ ಜಸ್ಟ್ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸೊ ಓಕೆ ಒಂದು ನಿಮಿಷ ಓಕೆ ಈ ಒಂದು ಈ ರೀತಿಯಾಗಿ ನಿಮಗೆ ಪ್ರೊಫೈಲ್ ಬರುತ್ತೆ ಇದರಲ್ಲಿ ನಿಮಗೆ ಟಾಪ್ ರೈಟ್ ಸೈಡ್ಲೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ನಿಮಗೆ ಕಾಪಿ ಲಿಂಕ್ ಅಂತ ಇದೆ ನೋಡಿ ಫಸ್ಟ್ ಅಲ್ಲಿ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಂಡು ಆ ಒಂದು ಲಿಂಕ್ನ ಕಾಪಿ ಮಾಡಿ ಕಾಪಿ ಮಾಡಿದ ನಂತರ ಆ ಒಂದು ಲಿಂಕ್ನ ಬಂದ್ಬಿಟ್ಟು ಇವರಿಗೆ ಶೇರ್ ಮಾಡಿ ಓಕೆ ಇದು ಫೈನಲ್ ಸ್ಟೆಪ್ ಸೊ ಇದು ಆದ ನಂತರ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಅವರು ಬಂದುಬಿಟ್ಟು ನಿಮೊಂದು ಬೆಬ್ ಟ್ವೆಂಟಿ ಅಡ್ರೆಸ್ ಕೇಳ್ತಾರೆ ಈ ಒಂದು ಬೆಪ್ ಟ್ವೆಂಟಿ ಅಡ್ರೆಸ್ ನಿಮ್ಮ ನಿಮ್ಮೊಂದು ಟ್ರಸ್ಟ್ ವಾಲೆಟ್ ಇರುವಂತಹ ಒಂದು ಬೆಬ್ ಟ್ವೆಂಟಿ ಅಡ್ರೆಸ್ ನೀವು ಮಾಡ್ಕೊಬೇಕಾಗುತ್ತೆ ಸೊ ಟ್ವೆಂಟಿ ಅಡ್ರೆಸ್ನ ಬಂದ್ಬಿಟ್ಟು ನಿಮ್ಮೊಂದು ಸ್ಮಾರ್ಟ್ ಚೈನ ಬೆಬ್ ಟ್ವೆಂಟಿ ಅಡ್ರೆಸ್ ಓಕೆ ಸೊ ಫಸ್ಟ್ ನೀವು ಈ ಒಂದು ಟ್ರಸ್ಟ್ ವಾಲ್ ನೀವು ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅದರಲ್ಲಿ ಸ್ಮಾರ್ಟ್ ಚೆನ್ ಅಂತ ನೋಡಿ ಫಸ್ಟ್ ಅಲ್ಲಿ ಈ ಒಂದು ಸ್ಮಾರ್ಟ್ ಚೈನ್ ಓಪನ್ ಮಾಡ್ಕೊಳ್ಳಿ ಓಕೆ ಸೊ ನಿಮಗೆ ಸ್ಮಾರ್ಟ್ ಚೈನ್ ಇಲ್ಲ ಅಂತ ಹೇಳಿದ್ರೆ ಟಾಪ್ ರೈಟ್ ಸೈಡ್ ಒಂದು ಸೆಟ್ಟಿಂಗ್ಸ್ ಐಕಾನ್ ಕಾಣ್ತೀಯಲ್ಲ ಈ ಒಂದು ಐಕಾನ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಟೋಕನ್ ಸರ್ಚ್ ಮಾಡೋ ಆಪ್ಷನ್ ಬರುತ್ತೆ ಇಲ್ಲಿ ಸ್ಮಾರ್ಟ್ ಚೆನ್ ಅಂತ ಫಸ್ಟ್ ಅಲ್ಲಿ ಇರುತ್ತೆ ಅಥವಾ ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ಒಂದು ಇಶ್ಯೂ ಸೊ ಅದನ್ನ ಇಲ್ಲಿ ರೈಟ್ ಸೈಡ್ ಈ ಒಂದು ಟೋಕನ್ ಎನೇಬಲ್ ಮಾಡಿ ಓಕೆ ಸೊ ಈ ಒಂದು ಟೋಕನ್ ನೀವು ಎನೇಬಲ್ ಮಾಡಿಬಿಟ್ರೆ ಈ ಒಂದು ಟೋಕನ್ ನಿಮಗೆ ಜಸ್ಟ್ ಪೇಜ್ ಬರುತ್ತೆ ಜಸ್ಟ್ ಅದನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಸೊ ನೋಡಬಹುದು ಇಲ್ಲೇ ನಿಮಗೆ ಕಾಪಿ ಅಂತಿದೆ ಈ ಒಂದು ಕಾಪಿ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಈ ಒಂದು ಲಿಂಕ್ ಕಾಪಿ ಆಗುತ್ತೆ ರಿಸೀವ್ ಅಡ್ರೆಸ್ ಕಾಪಿ ಆಗಿನ ನಂತರ ಸೊ ಆ ಒಂದು ರಿಸೀವ್ ಅಡ್ರೆಸ್ ಕೂಡ ಇಲ್ಲಿ ನೀವು ಶೇರ್ ಮಾಡಿ ಸೊ ಓಕೆ ಇದು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಎಕ್ಸ್ಚೇಂಜ್ನ ಪ್ಲಸ್ ನಾನೇ ಶೇರ್ ಮಾಡೋಕೆ ಸೊ ಇಷ್ಟು ಮಾಡಿದ್ರೆ ನಿಮ್ಮ ಒಂದು ಎರಡು ಡ್ರಾಪ್ ನೀವು ಅಟೆಂಡ್ ಆಗ್ತೀವಿ ಓಕೆ ಸೊ ಇದು ಜಾಸ್ತಿ ಕಷ್ಟ ಅನಿಸ್ಬೋದು ನಿಮಗೆ ಆದರೆ ನಾನು ಈ ಒಂದು ವೀಡಿಯೋ ಮಾಡುವಾಗ ನಿಮಗೆ ಸ್ವಲ್ಪ ಆಗಿ ಅನಿಸುತ್ತೆ ಆದರೆ ನಿಮಗೆ ಬೇಗ ಬೇಗನೆ ಈ ಒಂದು ಈ ಒಂದು ಎರಡು ಡ್ರಾಪ್ಗೆ ನೀವು ಜಾಯ್ನ್ ಆಗ್ಬೋದು ಸೊ ಮ್ಯಾಕ್ಸಿಮಮ್ ಈ ಒಂದು ಎರಡು ಡ್ರಾಪ್ಗೆ ಎಲ್ಲರೂ ಕೂಡ ಜಾಯ್ನ್ ಆಗಿ ಓಕೆ ಸೊ ನಾನು ಹಲವಾರು ಒಂದು ಎರಡು ಡ್ರಾಪ್ನ ಎಲ್ಲದೂ ಕೂಡ ಜಾಯ್ನ್ ಆಗಿ ಸೊ ನಿಮಗೆ ಅದರಲ್ಲಿ ಯಾವುದಾದ್ರು ಒಂದಾ ಎರಡು ಟೋಕನ್ ಬಂದರೂ ಕೂಡ ಫ್ಯೂಚರಲ್ಲಿ ಒಂದು ಒಳ್ಳೆ ವ್ಯಾಲ್ಯೂ ಬರುತ್ತೆ ಸೊ ಇದು ಅನ್ಲಿಮಿಟೆಡ್ ಆಗಿ ಸಿಗುವಂತಹ ಒಂದು ಎರಡು ಡ್ರಾಪ್ ಟೆಲಿಗ್ರಾಮ್ ಮುಖಾಂತರ ಓಕೆ ಸೊ ನಾನು ನನಗೆ ಸಿಗುವಂತಹ ಒಂದು ಎಲ್ಲ ಎಲ್ಲ ಒಂದು ಎರಡು ರೋಪಿನ ಲಿಂಕ್ ನಾನು ನನ್ನ ನನ್ನೊಂದು ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಮಾಡ್ತೀನಿ ಸೊ ಮರ್ಯಾದೆ ಆ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಫಾಲೋ ಆಗಿ ಸೊ ಅದೇ ರೀತಿ ಪ್ರೇಸ್ ಮಾಡಿರುವಂತಹ ಒಂದು ವೀಡಿಯೋಸ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ಬೇಕಿದ್ರೆ ಅದನ್ನು ನೋಡ್ಕೋಬಹುದು ಅದರಲ್ಲಿ ಇಂಪಾರ್ಟೆಂಟ್ ಹೇಳ್ದಂಗೆ ಪಿ ಎಚ್ ಡಿ ಟೋಕನು ನೆಕ್ಸ್ಟ್ ರಿಸರ್ಚ್ ಟೋಕನು ನೆಕ್ಸ್ಟ್ ಅದು ಇನ್ನೊಂದು ಕಿನ್ ಟೋಕನ್ ಇದು ಮೂರನ್ನು ಕೂಡ ಮರಿಬೇಡಿ ಇದನ್ನು ಮೂರನ್ನು ಕೂಡ ಕ್ಲೈಮ್ ಮಾಡ್ಕೊಳ್ಳಿ ಅದೇ ರೀತಿ ಪಿ ಎಚ್ ಡಿ ಟೋಕನ್ ನಿಮಗೆ ಇವಾಗ ನಾನು ಆ ಒಂದು ವೀಡಿಯೋಲ್ಲಿ ಮಾಡಿರುವಂತಹ ಒಂದು ಟೋಕನ್ ಇದೆಯಲ್ಲ ಆ ಒಂದು ವಿಡಿಯೋದಲ್ಲಿ ಪಿ ಎಚ್ ಡಿ ಟೋಕನ್ ಕ್ಲೈಮ್ ಮಾಡುವಂತಹ ಒಂದು ಮೆಥಡ್ನ ಇವಾಗ ಸ್ವಲ್ಪ ಕಡಿಮೆ ಟೋಕನ್ ಇದೆ ಪರ್ ಏನು ಫಿಫ್ಟಿ ಟು ಸಿಕ್ಸ್ಟಿ ಟೋಕನ್ ಸಿಗ್ತಾಯಿದೆ ಸೊ ಅದೇ ರೀತಿಯಾಗಿ ನಿಮಗೆ ಡೈಲಿ ಒನ್ ಫಿಫ್ಟಿ ಮಿನಿಮಮ್ ಒನ್ ಫಿಫ್ಟಿ ಟೋಕನ್ ಸಿಗುವಂತಹ ಒಂದು ವೀಡಿಯೋ ಪ್ರಿಪೇರ್ ಮಾಡ್ತಾ ಇದ್ದೀನಿ ಆ ಒಂದು ವೀಡಿಯೋ ನಾಳೆ ಅಥವಾ ನಾಳೆದು ಪೋಸ್ಟ್ ಆಗುತ್ತೆ ಸೊ ಆ ಒಂದು ವೀಡಿಯೋನ ಕೂಡ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಅದೇ ರೀತಿಯಾಗಿ ಎಲ್ಲ ಒಂದು ಟೋಕನ್ಸ್ನೂ ಕೂಡ ಕ್ಲೈಮ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನೆಕ್ಸ್ಟ್ ಬಂದರೆ ಇಲ್ಲಿ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮೊಂದು ಟೋಕನ್ನ ಬ್ಯಾಲೆನ್ಸ್ ತೋರಿಸುತ್ತೆ ಅದೇ ರೀತಿ ನಿಮ್ಮ ನಿಮ್ಮೊಂದು ಟೆಲಿಗ್ರಾಮ್ನ ಅಥವಾ ನಿಮ್ಮೊಂದು ಟ್ವಿಟರ್ನ ಎಲ್ಲ ಒಂದು ಡೀಟೇಲ್ಸಲ್ಲಿ ತೋರಿಸುತ್ತೆ ನಿಮ್ಮೊಂದು ಪ್ರೊಫೈಲ್ ಲಿಂಕ್ ಆಗಲಿ ಸೊ ಎಲ್ಲ ಎಲ್ಲ ವೆರಿಫೈ ಮಾಡ್ಕೊಳ್ಳಿ ಸೊ ಇದೇ ರೀತಿ ಇದೆ ಅಂತ ಹೇಳಿ ಇನ್ ಕೇಸ್ ನೀವು ಆ ಒಂದು ಲಿಂಕ್ ನೀವು ಕೊಟ್ಟಿರುವಂತಹ ಲಿಂಕ್ ತಪ್ಪಿದ್ರೆ ನಿಮಗೆ ಈ ಒಂದು ಟೋಕನ್ಸ್ ಬರುವುದಿಲ್ಲ ನೆಕ್ಸ್ಟ್ ಇಲ್ಲಿ ಒಂದು ರೆಫರ್ ಲಿಂಕ್ ಇದೆ ಈ ಒಂದು ರೆಫರ್ ಲಿಂಕ್ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿಕೊಂಡು ಸೊ ನಿಮ್ಮ ಫ್ರೆಂಡ್ಸ್ ಕೂಡ ಇಲ್ಲಿ ಜಾಯಿನ್ ಮಾಡಿದ್ರೆ ಅವರ ಒಂದು ರೆಫರ್ ಬೋನಸ್ ಕೂಡ ನಿಮಗೆ ಸಿಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ವಿದ್ರಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ವಿದ್ರಾಲ್ ಕೂಡ ಈಗ ಎನೇಬಲ್ ಆಗಿಲ್ಲ ಟ್ವೆಂಟಿ ಆಗಸ್ಟ್ ಟೂ ತೌಸಂಡ್ ಒನ್ಗೆ ಈ ಒಂದು ವಿರ್ರಾಲ್ ಡಿಸ್ಟ್ರಿಬ್ಯೂಷನ್ ಇದೆ ಸೊ ಆ ಟೈಮಲ್ಲಿ ಈ ಒಂದು ಟೋಕನ್ನ ನೀವು ವಿತ್ಾಲ್ ಮಾಡ್ಕೊಬೋದು ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್